मेरे प्रिय छात्रों, मेरा नाम एम के मंजनामूर्ति है। मैं पिछली कक्षा में आपको शनि सबसे सुंदर ग्रह पाठ के बारे में आपको समझाता था। छात्रों, हम पिछली कक्षा में बृहस्पति, यूरेनस, नेपच्यून के इर्द गिर्द के वलय कैसे है और शनि ग्रह के वलय या गोल इन ग्रहों से भिन्न है कैसे और शनि ग्रह आकाश के गोल पर बहुत तेजी से चलने वाले ग्रह है कैसे और शनि एक ठंडा ग्रह है, शनि एक अत्यंत ठंडा ग्रह है कैसे आदि विषयों के बारे में हम जान करते हुए बृहस्पति की तरह शनि ग्रह में कौन कौन सी गैस है आदि विषयों के बारे में हम जान कर चुके हैं। छात्रों, शनि ग्रह सूर्य से अत्यंत दूरी पर है, इसलिए शनि का तापमान, शनि का बहुत बहुत कम तापमान इस ग्रह तक पहुंचता है। इसलिए शनि के वायुमंडल का तापमान शून्य के नीचे 150 डिग्री सेंटीग्रेड से आसपास रहता है। इस तरह शनि ग्रह बहुत ठंडा ग्रह है और शनि ग्रह में बृहस्पति ग्रह की तरह हाइड्रोजन, हीलियम, मीथेन, अमोनिया गैसों से बना है। शनि की सतह के बारे में हमें कोई जानकारी आज तक नहीं मिली है। सिर्फ इस ग्रह के, शनि ग्रह के चमकीले बाहरी वायुमंडल को ही हम देख सकते हैं। शनि के केंद्र भाग में ठोस गुटली होनी चाहिए, लेकिन हम जो चंद्रमा, मंगल, शुक्र ग्रह के विषय जानकारी प्राप्त कर चुके हैं, उसी तरह शनि ग्रह के जानकारी प्राप्त करना हमें संभव नहीं होगा। आत्मीय विद्यार्थिगणे, ನಾವು ಇಂದಿನ ತರಗತಿಯಲ್ಲಿ ಶನಿ ಸಬ್ಸೆ ಸುಂದರ್ ಗ್ರಹ ಎಂಬ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ. ಶನಿ ಗ್ರಹ ಯಾವ ರೀತಿ ತಂಪಾದಂತಹ ಗ್ರಹ ಆಗಿದೆ, ಯಾಕೆ ತಂಪಾದಂತಹ ಗ್ರಹ ಆಗಿದೆ ಶನಿ, ಶನಿ ಗ್ರಹ ಸೂರ್ಯನಿಂದ ಅತಿ ಅತಿ ದೂರದಲ್ಲಿದೆ. ಎಷ್ಟು ದೂರ ಅಂದರೆ ಭೂಮಿ ಸೂರ್ಯನಿಗಿಂತ ಇರುವ ದೂರಕ್ಕಿಂತ 10 ಪಟ್ಟು ಶನಿ ಗ್ರಹ ಸೂರ್ಯನಿಂದ ದೂರ ಇದೆ. ಹೀಗಾಗಿ ಭೂಮಿಗೆ ಬರುವಂತಹ ಸೂರ್ಯನ ಶಾಖದ ಒಂದು ಭಾಗ, 100ಕ್ಕೆ ಒಂದು ಭಾಗ ಶನಿ ಗ್ರಹದ ಮೇಲೆ ಇರುತ್ತೆ. ಹೀಗಾಗಿ ಶನಿ ಗ್ರಹದ ವಾಯುಭಾರದ ತಾಪಮಾನ -150 ಡಿಗ್ರಿ ಸೆಲ್ಸಿಯಸ್ ಆಸ್ಪಾಸ್ ಇರುತ್ತೆ. ಹೀಗಾಗಿ ಇದು ಅತ್ಯಂತ ತಂಪಾದಂತಹ ಗ್ರಹ. ಬೃಹಸ್ಪತಿ ಗ್ರಹದಲ್ಲಿರುವಂತೆ ಶನಿ ಗ್ರಹದ ವಾಯುಮಂಡಲವೂ ಸಹ ಹೈಡ್ರೋಜನ್, ಹೀಲಿಯಂ,
ಮೀಥೇನ್ ಹೆಮೋನಿಯಾ ಅಮೋನಿಯಾ ಅನಿಲಗಳಿಂದ ತುಂಬಿದೆ. ಶನಿಯ ಒಂದು ಕಕ್ಷೆಯ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಇದುವರೆಗೂ ಸಿಕ್ಕಿರುವುದಿಲ್ಲ. ನಾವು ಕೇವಲ ಈ ಗ್ರಹದ ಒಳೆಯುವಂತಹ ಒಂದು ವಾಯುಮಂಡಲವನ್ನು ಮಾತ್ರ ನೋಡಬಹುದು. ಶನಿಯ ಕೇಂದ್ರ ಭಾಗ ಬಹುಶಃ ಗಟ್ಟಿಯಾದಂತಹ ಒಂದು ಪದರ ಹೊಂದಿರಬೇಕು. ನಾವು ಏನು ಭೂಮಿಯ ಉಪಗ್ರಹ ಚಂದ್ರ ಮಂಗಲ ಶುಕ್ರ ಈ ಗ್ರಹಗಳ ಬಗ್ಗೆ ಈ ಗ್ರಹಗಳ ಕಕ್ಷೆಯ ಬಗ್ಗೆ ನಾವು ಏನು ವಿಷಯವನ್ನು ತಿಳ್ಕೊಂಡಿದ್ದೀವಿ ಆ ರೀತಿ ಹೆಚ್ಚು ಹೆಚ್ಚು ವಿಷಯವನ್ನು ಶನಿಗ್ರಹದ ಬಗ್ಗೆ ಹೆಚ್ಚು ಹೆಚ್ಚು ವಿಷಯವನ್ನು ತಿಳ್ಕೊಳ್ಳೋದ್ರ ಬಗ್ಗೆ ನಮಗಿನ್ನೂ ಅಷ್ಟು ಮಾಹಿತಿ ಶನಿಗ್ರಹದ ಬಗ್ಗೆ ಸಿಕ್ಕಿರೋದಿಲ್ಲ. ಉಸ್ಕೆ ಹಾಗೆ ಅಹಂ ಜಾನಕನಿಗೆ ಮುಂದಕ್ಕೆ ನೋಡೋಣ ಏನಾಗುತ್ತೋ. ಹವಿದೋ ದಶಕ್ ಪಹಲೆ ತಾಕ್ ಶನಿ ಕೆ ದಸ್ ಉಪಗ್ರಹ ಕೋಜೈತೆ. ಶನಿ ಕೆ ದೋ ದಶಕ್ ಪಹಲೆ ತಕ್ ಶನಿ ಕೆ ದಸ್ ಉಪಗ್ರಹ ಕೋಜೈತೆ. ದೋ ದಶಕ್ ಪಹಲೆ, ದಶಕ ಮತಲಬ್ ದಸ್ ವರ್ಷ, ದಸ್ ದೋ ದಶಕ್ ಪಹಲೆ ಕಾ ಮತಲಬ್ ಬೀಸ್ ವರ್ಷ ತಕ್ ಶನಿ ಗ್ರಹ ಕೆ ದಸ್ ಉಪಗ್ರಹೋ ಕೆ ಬಾರೆ ಮೇ ಹಮ್ ಜಾನ್ ಕರ್ ಚುಕೆ ಥೆ. ಈಗ್ಗೆ ಎರಡು ದಶಕಗಳ ಹಿಂದಿನವರೆಗೂ ನಾವು ಶನಿ ಗ್ರಹದ 10 ಉಪಗ್ರಹಗಳನ್ನು ವಿಜ್ಞಾನಿಗಳು ಅನ್ವೇಷಣೆ ಮಾಡಿದ್ರು. ಶನಿ ಗ್ರಹಕ್ಕೆ 10 ಉಪಗ್ರಹಗಳಿದೆ ಅಂತ ಸಂಶೋಧನೆಯನ್ನು ಮಾಡಿ ಮಾಹಿತಿಯನ್ನು ನೀಡಿದ್ರು. ಲೇಕಿನ್ ಅಬ್ ಶನಿಗೆ ಉಪಗ್ರಹೋ ಕಿ ಸಂಖ್ಯಾ 17 ಪರ್ ಪೂಂಚ್ ಕಿ ಹೈ. ಲೇಕಿನ್ ಆಜ್ ತಾಜಿ ಜಾನ್ಕಾರಿ ಕೆ ಅನುಸಾರ ಶನಿ ಗ್ರಹೋ ಕೆ ಆಜ್ ಕಿ ಉಪಗ್ರಹೋ ಕಿ ಸಂಖ್ಯಾ 10 ಸೆ 17 ತಕ್ ಪೂಂಚ್ ಕಿ ಹೈ. ಆದರೆ ಈಗ ನಮಗೆ ಬಂದಿರುವಂಥ ವಿಷಯದ ಪ್ರಕಾರ ಶನಿ ಗ್ರಹದ ಉಪಗ್ರಹಗಳ ಸಂಖ್ಯೆ 17 ಏರಿದೆ. ಎರಡು ದಶಕಗಳ ಹಿಂದೆ ಅಂದರೆ 20 ವರ್ಷದ ಹಿಂದೆ 10 ಶನಿಯ ಉಪಗ್ರಹದ ಸಂಖ್ಯೆ, ಈಗ ಶನಿಯ ಉಪಗ್ರಹಗಳ ಸಂಖ್ಯೆ 17 ಏರಿದೆ. ಧರ್ತಿ ಸೆ ಬೇಜೇಗಯೇ ಸ್ವಚಾಲಿತ್ ಅಂತರಿಕ್ಷಯಾನ್ ಪಾಯೋನಿಯಾರ್ ತಥಾ ವಾಯಿಜಾರ್ ಶನೀಕ ನಸ್ದೀಕ್ ಪಹುಂಚೆ. ಧರ್ತಿ ಸೆ ದೋ ಅಂತರಿಕ್ಷಯಾನ್ ಪೇಜೇತೆ. ಧರ್ತಿ ಸೆ ಶನಿ ಗ್ರಹಕ್ಕೆ ಬಾರೆ ಮೇ ಅಧಿಕ ಜಾನಕಾರಿ ಪ್ರಾಪ್ತ ಕರ್ನಕ್ಕೆ ಲಿಯೇ ಸ್ವಚಾಲಿತ್ ಅಂತರಿಕ್ಷಯಾನ್ ಪಾಯೋನಿಯರ್ ತಥಾ ವಾಯಿಜರ್ ಶನಿಕೆ ನಸ್ದೀಕ್ ಪೌಂಚೆ. ಭೂಮಿಯಿಂದ ಕಳಿಸಲ್ಪಟ್ಟಂತಹ ಸ್ವಚಾಲಿತ ಅಂತರಿಕ್ಷಯಾನಗಳು ಪಾಯೋನಿಯರ್ ತಥಾ ಅಥವಾ ವಾಯಿಜರ್ ಎಂಬ ಉಪಗ್ರಹಗಳನ್ನು ನಾವು ಭೂಮಿಯಿಂದ ಶನಿಗ್ರಹಕ್ಕೆ ವಿಜ್ಞಾನಿಗಳು ಕಳಿಸ್ಕೊಟ್ಟಿದ್ದರು. ವಿಜ್ಞಾನಿಗಳು ಶನಿಗ್ರಹದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೋಸ್ಕರ ಪಾಯೋನಿಯರ್ ಮತ್ತು ಅಥವಾ ವಾಯಿಜರ್ ಎಂಬ ವಿಜ್ಞಾನಿಗಳು ಸಿದ್ಧಪಡಿಸಿದಂತಹ ಒಂದು ಉಪಗ್ರಹಗಳನ್ನು ಕಳಿಸ್ಕೊಟ್ಟಿದ್ದರು. ತೊ ಇನ್ಹೀಗೆ ಜರಿಯೇ ಇಸ್ ಗ್ರಹಕ್ಕೆ 7 ನಯ ಉಪಗ್ರಹ ಕೋಚಿಂದೆಯೇ. ತಬ್ ಶನಿ ಗ್ರಹಕ್ಕೆ 7 ಉಪಗ್ರಹಕ್ಕೂ ಕೋಚಿಕೆ ಹೈ. ಆಗ ಈ ವಾಯಿನೇರ್ ವಾಯಿಜರ್ ಪಾಯೋನಿಯರ್ ಎಂಬ ವಿಜ್ಞಾನಿಗಳು ಸ್ವಚಾಲಿತ
ಅಂತರಿಕ್ಷಯಾನವನ್ನು ಸಿದ್ಧಪಡಿಸಿ ಶನಿಗ್ರಹಕ್ಕೆ ಕಳಿಸಿದಾಗ ಏಳು ಶನಿಗ್ರಹದ ಉಪಗ್ರಹಗಳನ್ನು ಅನ್ವೇಷಣೆ ಮಾಡಿದರು. ಇನ್ನು ಏಳು ಉಪಗ್ರಹಗಳು ಶನಿಗ್ರಹಕ್ಕೆ ಇದೆ ಅಂತ ಕಂಡುಹಿಡಿದರು. ಶನಿಗೆ ಔರ್ ಭಿ ಕುಚ್ ಚಂದ್ರ ಹೋ ಸಕ್ತೆ ಹೈ, ಶನಿಗ್ರಹಕ್ಕೆ ಔರ್ ಭಿ ಕುಚ್ ಉಪಗ್ರಹ ಜರೂರ್ ಹೋ ಸಕ್ತೆ ಹೈ, ಶನಿಗ್ರಹಕ್ಕೆ ಇನ್ನೂ ಕೆಲವು ಉಪಗ್ರಹಗಳು ಇವೆ. ಭೂಮಿಗೆ ಉಪಗ್ರಹ ಕೌನ್ಸ ಹೈ, ಚಂದ್ರ ಹೈ. ತೋ ಔರ್ ಶನಿಗೆ ಕುಚ್ ಉಪಗ್ರಹ ಕುಚ್ ಚಂದ್ರ ಹೋ ಸಕ್ತೆ ಹೈ, ಇಸ್ಕಾ ಮತ್ಲಬ್ ಔರ್ ಭಿ ಕುಚ್ ಉಪಗ್ರಹ ಶನಿಗೆ ಹೋ ಸಕ್ತೆ, ಇನ್ನೂ ಕೆಲವು ಶನಿಯ ಉಪಗ್ರಹಗಳು ಇರ್ಬೋದು. ಮುಂದಿನ ದಿನಗಳಲ್ಲಿ ವಿಜ್ಞಾನಿಗಳು ಅವುಗಳನ್ನು ಕಂಡಿಡಿದು ಅನ್ವೇಷಣೆ ಮಾಡಿ ಸಂಶೋಧನೆ ಮಾಡಿ ನಮಗೆ ತಿಳಿಸ್ತಾರೆ. ಶನಿ ಕಾ ಸಬ್ಸೆ ಬಡಾ ಚಂದ್ರ ಟೈಟಾನ್, ಸೌರಮಂಡಲ ಕಾ ಸರ್ವಾಧಿಕ ಮಹತ್ವಪೂರ್ಣ ಹಾರ್ ದಿಲ್ಚಸ್ಪ್ ಉಪಗ್ರಹ ಹೈ. ಶನಿ ಕಾ ಸಬ್ಸೆ ಬಡಾ ಚಂದ್ರ, ಚಂದ್ರ ಕಾ ಮತ್ಲಬ್ ಉಪಗ್ರಹ, ಶನಿಕೆ ಸಬ್ಸೆ ಬಡಾ ಉಪಗ್ರಹ ಟೈಟನ್ ಹೈ, ಟೈಟನ್ ಶನಿಕೆ ಸಬ್ಸೆ ಬಡಾ ಉಪಗ್ರಹ ಟೈಟನ್ ಹೈ. ಯಹ ಟೈಟನ್ ಸೌರಮಂಡಲ ಕ ಸರ್ವಾಧಿಕ ಔರ್ ಮಹತ್ವಪೂರ್ಣ ಔರ್ ದಿಲ್ಚಸ್ಪ್ ಉಪಗ್ರಹ ಹೈ, ಶನಿಗ್ರಹದ ಅತಿ ದೊಡ್ಡ ಉಪಗ್ರಹ ಟೈಟನ್ ಆಗಿದೆ. ಈ ಟೈಟಾನ್ ಸೌರಮಂಡಲದ ಅತಿ ದೊಡ್ಡ ಅತಿ ಮಹತ್ವಪೂರ್ಣವಾದಂತಹ ಅತಿ ಕುತೂಹಲ ತುಂಬಿರುವಂತಹ ಒಂದು ಉಪಗ್ರಹ ಆಗಿದೆ. ಟೈಟಾನ್ ಹಮಾರೆ ಚಂದ್ರ ಸೇಬಿ ಕಾಫಿ ಬಡಾ ಹೈ, ಟೈಟಾನ್ ಹಮಾರೆ ಚಂದ್ರ, ಚಂದ್ರ ಕೌನ್ ಹೈ, ಭೂಮಿಗೆ ಉಪಗ್ರಹ ಹೈ, ಭೂಮಿಗೆ ಉಪಗ್ರಹ ಚಂದ್ರ ಸೇಹಿ ಟೈಟನ್ ಕಾಫಿ ಬಡಾ ಹೈ. ಈ ಟೈಟನ್ ಶನಿಯ ಅತಿ ದೊಡ್ಡ ಉಪಗ್ರಹ ಟೈಟನ್ ನಮ್ಮ ಭೂಮಿಯ ಉಪಗ್ರಹವಾದಂತಹ ಚಂದ್ರನಿಗಿಂತಲೂ ತುಂಬ ದೊಡ್ಡದಾದಂತಹ ಸಾಕಷ್ಟು ದೊಡ್ಡದಾದಂತಹ ಒಂದು ಗ್ರಹ ಆಗಿದೆ. ಉಸ್ಕ ವ್ಯಾಸ್ 5,150 ಕಿಲೋಮೀಟರ್ ಹೈ, ಉಸ್ಕ ವ್ಯಾಸ್, ಉಸ್ಕ ವ್ಯಾಸ್ ಟೈಟಾನ್ ಉಪಗ್ರಹ ಕ ವ್ಯಾಸ್ 5,150 ಕಿಲೋಮೀಟರ್ ಹೈ. ಈ ಟೈಟಾನ್ ಗ್ರಹದ ವ್ಯಾಸ 5,150 ಕಿಲೋಮೀಟರ್ಗಳಾಗಿದೆ. ಅಭಿ ಕುಚ ಸಾಲ್ ಪಹಲೆ ತಾಕ್ ಟೈಟನ್ ಕೋಹಿ ಸೌರಮಂಡಲ ಕ ಸಬ್ಸೆ ಬಡಾ ಉಪಗ್ರಹ ಸಮಜಾ ಜಾತಾ ತಾ. ಅಭೀ ಕುಚ ಸಾಲ್ ಪಹಲೆ, ಅಭೀ ಕುಚ ಸಾಲ್ ಪಹಲೆ ಇಸ್ ಚಂದ್ರಗ್ರಹಕ್ಕೆ ಟೈಟನ್ ಕೋಹಿ ಸೌರಮಂಡಲ ಕ ಸಬ್ಸೆ ಬಡಾ ಉಪಗ್ರಹ ಸಮಜಾ ಜಾತಾ ತಾ. ಕೆಲವು ವರ್ಷಗಳವರೆಗೆ ಈ ಶನಿಯ ಅತಿ ದೊಡ್ಡ ಗ್ರಹವಾದಂತಹ ಟೈಟಾನ್ ಉಪಗ್ರಹವನ್ನೇ ಸೌರವ್ಯೂಹದ ಸೌರಮಂಡಲದ ಎಲ್ಲ ಗ್ರಹಗಳಿಗಿಂತ ಎಲ್ಲ ಉಪಗ್ರಹಗಳಿಗಿಂತ ಅತಿ ದೊಡ್ಡ ಉಪಗ್ರಹ ಟೈಟಾನ್ ಅಂತ ತಿಳಿಯಲಾಗಿತ್ತು. ಪರಂತು ವಾಯ್ಜರ್ ಯಾನ್ಕಿ ಅಂತರಿಕ್ಷಿಸೆ ಪಥಾ ಚಲಾಹಿಕಿ ಬೃಹಸ್ಪತಿಕಿ ಗೈನಿಮೀಡ್ ಉಪಗ್ರಹ ಸೌರಮಂಡಲ ಕ ಸಬ್ಸೆ ಬಡಾ ಉಪಗ್ರಹ ಹೈ. ಆದರೆ ವಾಯ್ಜರ್ ಅಂತರಿಕ್ಷದ ಯಾನದ ಅನ್ವೇಷಣೆಯಿಂದ ನಮಗೆ ಆಮೇಲೆ ಗೊತ್ತಾಯಿತು, ಗುರುವಿನ ಉಪಗ್ರಹವಾದಂತಹ ಗೈನಿಮೀಡ್ ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಅಂತ ಗೊತ್ತಾಯಿತು. ಛಾತ್ರೋ ಹಂ ಬಾಕಿ ವಿಚಾರ ನೆಕ್ಸ್ಟ್ ಕ್ಲಾಸ್ ಮೇ ಜಾನ್ ಕರೆಂಗೆ. ಆಪ್ಕೋ ಧನ್ಯವಾದ.